ದಿನ ಭವಿಷ್ಯಕ್ಕೆ ಸ್ವಾಗತ. ಇಂದು ಜೂನ್ 5ನೇ ತಾರೀಕು ಶುಕ್ರವಾರ. ಇಂದಿನ 12 ರಾಶಿಗಳ ಫಲಾಫಲ ನೋಡೋಣ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಂತರ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮೇಷ ರಾಶಿ, ಕಾರ್ಯಕ್ಷೇತ್ರದಲ್ಲಿ ನಿರೀಕ್ಷಿತ ಅಭಿವೃದ್ಧಿ ಇಲ್ಲವಾದರೂ ನಿಭಾಯಿಸಿಕೊಂಡು ಹೋಗಬಹುದಾಗಿದೆ. ನೂತನ ಕೆಲಸ ಕಾರ್ಯಗಳಿಗೆ ಸ್ಪಷ್ಟ ನಿರ್ಧಾರ ಅಗತ್ಯವಿದೆ. ವಿದ್ಯಾರ್ಥಿಗಳು ತಮ್ಮ ಅಭ್ಯಾಸದಲ್ಲಿ ಶ್ರದ್ಧೆ ತೋರಿಸಬೇಕು. ವೃಷಭ ರಾಶಿ, ಅವಿವಾಹಿತರು ವೈವಾಹಿಕ ಸಂಬಂಧಗಳ ಬಗ್ಗೆ ಹೆಚ್ಚಿನ ಆಸಕ್ತಿ ವಹಿಸಿದ್ದಲ್ಲಿ ಕಂಕಣ ಬಲಕ್ಕೆ ಪೂರಕವಾಗಲಿದೆ. ನಿರುದ್ಯೋಗಿಗಳು ಬಂದ ಅವಕಾಶವನ್ನು ಸದುಪಯೋಗಿಸತಕ್ಕದ್ದು. ಸಾಂಸಾರಿಕವಾಗಿ ನೆಮ್ಮದಿಯ ದಿನಗಳಾಗಿವೆ. ಮಿಥುನ ರಾಶಿ, ನಿರುದ್ಯೋಗಿಗಳು ತಾತ್ಕಾಲಿಕ ವ್ಯವಸ್ಥೆಯನ್ನ ಮಾಡಿಕೊಳ್ಳುವುದು ಉತ್ತಮ. ವ್ಯಾಪಾರ ವ್ಯವಹಾರಗಳಲ್ಲಿ ತಕ್ಕ ಮಟ್ಟಿಗೆ ಲಾಭವನ್ನ ತಂದುಕೊಡಲಿದೆ. ರಾಜಕೀಯ ವರ್ಗದವರಿಗೆ ಸರ್ಕಾರದಿಂದ ಸಹಕಾರ ಸಿಗಲಿದೆ. ಕರ್ಕ ರಾಶಿ, ಸ್ಪಷ್ಟ ನಿರ್ಧಾರಗಳು ವೃತ್ತಿರಂಗದಲ್ಲಿ ಹೆಚ್ಚಿನ ಭದ್ರತೆಯನ್ನ ನೀಡಲಿದೆ. ಆರ್ಥಿಕ ಅಭಿವೃದ್ಧಿಯಿಂದ ನಿರೀಕ್ಷಿತ ಕಾರ್ಯಸಿದ್ಧಿಯಾಗಲಿದೆ. ಯೋಗ್ಯ ವೈವಾಹಿಕ ಸಂಬಂಧಗಳು ಕಂಕಣ ಬಲಕ್ಕೆ ಪೂರಕವಾದಿತು. ಸಿಂಹ ರಾಶಿ, ವೃತ್ತಿರಂಗದಲ್ಲಿ ಜವಾಬ್ದಾರಿಯಿಂದ ದುಡಿಯಬೇಕಾಗುತ್ತದೆ. ಅನಾವಶ್ಯಕ ಋಣಾತ್ಮಕ ಚಿಂತನೆಗಳು ನಿಮ್ಮನ್ನ ಆತಂಕಕ್ಕೆ ದೂಡಲಿದೆ. ಸರ್ಕಾರದ ಕೆಲಸ ಕಾರ್ಯಗಳು ವಿಳಂಬಗತಿ ನಡೆಯಲಿದೆ. ನಿರುದ್ಯೋಗಿಗಳಿಗೆ ಅವಕಾಶ ದೊರೆಯುವುದು. ಕನ್ಯಾ ರಾಶಿ, ಆಗಾಗ ಕಾರ್ಯಕ್ಷೇತ್ರದಲ್ಲಿ ಅನಿಶ್ಚಿತತೆ ಕಂಡುಬರುವುದರಿಂದ ಕಾರ್ಯ ಸಾಧನೆಗೆ ಅಡ್ಡಿಯಾದಿತು. ಬೇಸಾಯ ಕೃಷಿ ಪ್ರವೃತ್ತಿಯವರಿಗೆ ಆಶಾದಾಯಕ ದಿನಗಳಿವು. ನಿವೃತ್ತರು ಪ್ರವೃತ್ತಿಯಲ್ಲಿ ತೊಡಗುವುದು ಉತ್ತಮ. ತುಲಾರಾಶಿ, ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಲ್ಲಿ ಉದಾಸೀನತೆ ತಾಳಲಿದ್ದಾರೆ. ಮುಖ್ಯವಾಗಿ ಗೃಹಸ್ಥರು ಹೆಚ್ಚಿನ ಜವಾಬ್ದಾರಿಯಿಂದ ನಡೆಯಬೇಕಾದಿತು. ವಿವಾಹಿತರು ವೈವಾಹಿಕ ಸಂಬಂಧವನ್ನು ಗಟ್ಟಿಗೊಳಿಸಬೇಕಾದಿತು. ವೃಶ್ಚಿಕ ರಾಶಿ, ಹೆಚ್ಚಿನ ಲಾಭದಾಯಕ ಆದಾಯ ನಿಮ್ಮನ್ನು ಕಾರ್ಯ ಸಾಧನೆಗೆ ಅನುಕೂಲಿಸಲಿದೆ. ದೂರ ಸಂಚಾರದಲ್ಲಿ ಕಾರ್ಯ ಸಾಧನೆಯ ಯೋಗವಿದೆ. ಆಗಾಗ ಅನಾವಶ್ಯಕ ಒತ್ತಡಗಳು ಆತಂಕಕ್ಕೆ ಕಾರಣವಾಗಬಹುದು. ಧನುರಾಶಿ, ವ್ಯವಹಾರ ಕ್ಷೇತ್ರದಲ್ಲಿ ನಿಮ್ಮ ಕ್ರಿಯಾಶೀಲತೆ ಪ್ರಯತ್ನ ಬಲ ಮುಂದುವರಿಯಲು ಸಹಕಾರಿಯಾಗಲಿದೆ. ಖರ್ಚು ವೆಚ್ಚಗಳನ್ನು ಆದಷ್ಟು ನಿಯಂತ್ರಿಸಿದರೆ ಉತ್ತಮ. ಹಿರಿಯರೊಡನೆ ವಾದ ವಿವಾದಗಳಿಗೆ ಕಾರಣವಾಗದಂತೆ ಮುನ್ನಡೆಯಿರಿ. ಮಕರ ರಾಶಿ, ಬಹುದಿನಗಳ ಬಳಿಕ ನಿರೀಕ್ಷಿತ ಕೆಲಸ ಕಾರ್ಯಗಳು ಸಮಾಧಾನವನ್ನು ತರಲಿದೆ. ದಾಂಪತ್ಯ ಜೀವನದಲ್ಲಿ ಪತ್ನಿ ಮಕ್ಕಳಿಂದ ಸಮಾಧಾನ ಸಿಗಲಿದೆ. ಅನಾವಶ್ಯಕವಾಗಿ ಬಂದ ಅವಕಾಶವನ್ನು ಕಳೆದುಕೊಳ್ಳದಿರಿ. ಕುಂಭರಾಶಿ, ಕೌಟುಂಬಿಕವಾಗಿ ಸಮಾಧಾನವಿರದು. ದೂರ ಸಂಚಾರದಲ್ಲಿ ಜಾಗ್ರತೆ ವಹಿಸಿರಿ. ಯೋಗ್ಯ ವಯಸ್ಕರಿಗೆ ಒಳ್ಳೆಯ ಪ್ರಸ್ತಾಪಗಳು ಬಂದಾವು, ಅವಸರಿಸದಿರಿ. ಹಿರಿಯರ ಆರೋಗ್ಯದ ಬಗ್ಗೆ ಗಮನಹರಿಸಬೇಕು. ಮೀನರಾಶಿ, ಆಗಾಗ ಅನಾವಶ್ಯಕವಾಗಿ ಮಾತಿನಿಂದ ನಿಷ್ಠೂರಕ್ಕೆ ಕಾರಣರಾಗದಿರಿ. ವ್ಯಾಪಾರ ವ್ಯವಹಾರಗಳು ಚೇತರಿಕೆ ಪಡೆದು ಅಭಿವೃದ್ಧಿ ತಂದಾವು. ಆರೋಗ್ಯದ ಬಗ್ಗೆ ಉದಾಸೀನತೆ ಸಲ್ಲದು. ಸಂಚಾರದಲ್ಲೂ ಅತಿ ಜಾಗ್ರತೆ ಅಗತ್ಯ.